2013 ಕ್ವಶನ್ ಪೇಪರ್ ಅಲ್ಲಿ ಓದ್ಬಿಡ್ತೀನಿ ನೋಡಿ. ಶ್ರೀಮತಿ ಲತಾ, ಏಜ್ 56 ಇಯರ್ಸ್, ಅನ್ ಎಂಟರ್ಪ್ರೀನಿಯರ್ ಫ್ರಮ್ ಮುಂಬೈ, ಬಾಟ್ ಎ ಡೈಮಂಡ್ ಸ್ಟಡ್ ಇನ್ ಆಗಸ್ಟ್ 1995 ಫಾರ್ ರುಪೀಸ್ 36,000. ನೋಡಿ, ಆಗಸ್ಟ್ 1995 ಅಂತ ಹೇಳಿದ್ರೆ ಖಂಡಿತ ಅದಕ್ಕೆ ಏನಿರಲ್ಲ, ಇಂಡೆಕ್ಸ್ ಇರಲ್ಲ, ಅದಕ್ಕೆ ಫೇರ್ ಮಾರ್ಕೆಟ್ ಬೆಲೆ ಏನಾದ್ರೂ ಕೊಟ್ಟಿರ್ತಾನ ನೋಡೋಣ. She sold this diamond stud for rupees 4,60,000 in January 2022. Nam previous year end agodu March 22. So previous year olagade na maridare. The fair market value on 1/4/21 40,000 rupees. CIA kodidana capital gain kandidiri anta helidare. Iga sale of diamond stud 4,60,000. ಏನು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಗಿಲ್ಲ, ಅದಕ್ಕೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ನೋಡಿ, ಇದನ್ನ ಮಾಡಬೇಕಾದ್ರೆ ಕಾಸ್ಟ್ 95 ಅಲ್ಲಿ ಎಷ್ಟಿತ್ತಪ್ಪ, 36,000 ಇತ್ತು. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿತ್ತು, 40,000 ಇತ್ತು. ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆಯಪ್ಪ? ಸೊ ಹಾಗಾದ್ರೆ 40,000 ಡಿವೈಡೆಡ್ ಬೈ 100 ಇಂಟು 317 1,26,800. ಅಲ್ಲಿಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಬಂತು? ಇದನ್ನ ಮಾಡೋದಕ್ಕೆ ಎರಡೇ ನಿಮಿಷ ಏನಿಲ್ಲ ಇದೆಯಾ, ಎರಡು ನಿಮಿಷನೂ ಇಲ್ಲ ಅದಕ್ಕೆ. ಜಸ್ಟ್ 1 ಮಿನಿಟ್ 45 ಸೆಕೆಂಡ್ಸ್.